ಕೇಂದ್ರಕ್ಕೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ, ರೋಡ್ ಶೋ ನಲ್ಲಿ ಭಾಗಿಯಾಗ್ತಾರೆ. ಅಮಿತ್ ಶಾ ರೋಡ್ ಶೋಗೆ ಡಿಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಕಾರ್ಯಕರ್ತರನ್ನ ಒಂದು ಮಾಡಲು ರೋಡ್ ಶೋ ಮಾಡ್ತಾ ಇದ್ದಾರೆ. ಪ್ರತಿದಿನ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಏನ್ ಬೇಕಾದ್ರೂ ಮಾಡ್ಲಿ, ನೋಡೋಣ, ಗೊತ್ತಾಗತ್ತೆ ಅಂತ ಡಿಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಚನ್ನಪಟ್ಟಣದವರಿಗೆ ಡಿಕೆ ಬ್ರದರ್ಸ್ ಬಗ್ಗೆ ಗೊತ್ತಿದೆ. ಅಮಿತ್ ಶಾ ಬಂದಾಗ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರಿಬ್ರು ಒಂದಾದ ತಕ್ಷಣ ಕಾರ್ಯಕರ್ತರೇನು ಒಂದಾಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಜೆ ಡಿ ಎಸ್ ಬಿಜೆಪಿ ಒಂದಾಗಿದೆ, ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಎಲ್ಲಿ ಅಲ್ಲಿ ವರ್ಕರ್ಸ್, ಅಲ್ಲಿ ಬಿಜೆಪಿ ವರ್ಕರ್ಸು ಜೆ ಡಿ ಎಸ್ ಅವರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದ್ದಾರೆ, ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ, ಈಗ ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬರು ಲೋಕಲ್ ರೆಡಿ ಮಾಡಿದ್ದಾರೆ. ಅವನಿಗೆ ಪಾಪ ಅವ್ನ ಕನಸು ಕಾಣ್ತಾ ಇದ್ದ ಯಾರು, ಯೋಗೇಶ್. ಅವೆಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ, ಯೋಗೇಶ್ ಏನಾಗ್ತಾರೆ ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ. ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ ಸ್ಥಿತಿಯಲ್ಲಿ ಪಾಪ ಅವರು ಇದ್ದಾರೆ. ನಾನು ಹೇಳೋದು ಇಷ್ಟೇ, ಅಲ್ಲಿ ಕಾರ್ಯಕರ್ತರಿಗೆ ಡಿ ಕೆ ಸುರೇಶ್ ಏನು ಅನ್ನೋದು ಗೊತ್ತಿದೆ, ಶಿವಕುಮಾರ್ ಏನು ಅಂತ ಗೊತ್ತಿದೆ. ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ, ಒಂದು ಯೂನಿಟಿ ಮಾಡೋಕ್ಕೆ ಸಾಧ್ಯ ಅಂತ. ವರ್ಕರ್ಸ್ ಮೀಟಿಂಗ್ ಯಾಕೆ ಇಬ್ಬರು ಸೇರಿ ಜೊತೆಗೆ ಮಾಡಲಿಲ್ಲ? ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.